ಸ್ನೇಹಿತರೆ ಎಲ್ಲರಿಗೂ ನಿಶಾ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಬಗ್ಗೆ ಪುಟ್ಟ ಪ್ರಬಂಧ ಯಾವ ರೀತಿ ಬರೆಯೋದು ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಿಶಾ ಕನ್ನಡ ಚಾನಲ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಲೈಕ್ ಮಾಡಿ ಈ ವಿಡಿಯೋ ನಿಮ್ಮ ಸ್ನೇಹಿತರು ಮತ್ತು ಫ್ಯಾಮಿಲಿಯ ಶೇರ್ ಮಾಡಿ ಈಗ ನಾವು ವಿಶ್ವ ಪರಿಸರ ದಿನಾಚರಣೆಯ ಬಗ್ಗೆ ಪುಟ್ಟ ಪ್ರಬಂಧ ಯಾವ ರೀತಿ ಬರೆಯೋದು ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ ಕೆ ಪ್ರತಿ ವರ್ಷ ಜೂನ್ ಐದರಂದು ವಿಶ್ವ ಪರಿಸರ ನೂರಕ್ಕೂ ಹೆಚ್ಚು ದೇಶಗಳ ಜನರು ಈ ದಿನವನ್ನು ಆಚರಿಸುತ್ತಾರೆ ಇದಲ್ಲದೆ ವಿಶ್ವ ಪರಿಸರ ದಿನವನ್ನು ಯುನೈಟೆಡ್ ನೇಷನ್ ಎನ್ವಾರ್ಮೆಂಟ್ ಪ್ರೋಗ್ರಾಮ್ ಯು ಆನ್ ಇ ಪಿ ನಡೆಸುತ್ತದೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಿಂದ ಎಲ್ಲಕ್ಕಿಂತ ಹೆಚ್ಚಾಗಿ ಈ ದಿನವನ್ನು ಆಚರಿಸುವ ಮುಖ್ಯ ಉದ್ದೇಶವು ಜಾಗೃತಿಯನ್ನು ಹಡುವಂತಾಗಿದೆ ನಮ್ಮ ಪರಿಸರ ಸಂರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸಲಾಯಿತು ಇದಲ್ಲದೆ ಜಾಗೃತಿಕ ತಾಪಮಾನ ಏರಿಕೆಯ ಪರಿಣಾಮಗಳನ್ನು ತಪ್ಪಿಸಲು ವಿವಿಧ ತಡೆಗಟ್ಟುವ ಕ್ರಮಗಳನ್ನು ಕೈಗೊಳ್ಳುವುದು ಗ್ಲೋಬಲ್ ವಾರ್ಮಿಂಗ್ ನಮ್ಮ ಪರಿಸರದ ನಾಶಕ್ಕೆ ಮೂಲ ಕಾರಣ ಎಂದು ನಮಗೆಲ್ಲರಿಗೂ ತಿಳಿದಿದೆ ಆದ್ದರಿಂದ ನಮ್ಮ ಪರಿಸರವನ್ನು ರಕ್ಷಿಸುವುದು ನಮ್ಮ ಕರ್ತವ್ಯ ಮತ್ತು ಅದನ್ನು ನಾಶಪಡಿಸುವ ಎಲ್ಲ ಶೋಷಣೆಯನ್ನು ನಿಲ್ಲಿಸಿ ಏಕೆಂದರೆ ಕೊನೆಯಲ್ಲಿ ಇದು ನಮ್ಮ ಉಳಿವಿಗಾಗಿ ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಮೂಲಭೂತ ಅವಶ್ಯಕತೆಯಾಗಿದೆ ವಿಷಯ ವಿವರಣೆ ವಿಶ್ವ ಪರಿಸರ ದಿನದ ಮಹತ್ವ ವಿಶ್ವ ಪರಿಸರ ದಿನದಂದು ನಾವೆಲ್ಲರೂ ನಮ್ಮ ಕೆಲಸದಿಂದ ಒಂದು ದಿನ ರಚೆ ತೆಗೆದುಕೊಳ್ಳುತ್ತೇವೆ ಮತ್ತು ಪರಿಸರ ಸಂರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸಲು ವಿವಿಧ ಅಭಿಯಾನಗಳಲ್ಲಿ ಸೇರಿಕೊಳ್ಳಿ ಅಲ್ಲದೆ ನಾವೆಲ್ಲರೂ ಬಂಚರು ಭೂಮಿಯಲ್ಲಿ ಸಣ್ಣ ಸಸಿಗಳನ್ನು ನೆಡುತ್ತೇವೆ ಇದರಿಂದ ಅದು ಕೆಲವು ವರ್ಷಗಳ ನಂತರ ಭೂಮಿಯ ಪ್ರದೇಶದಲ್ಲಿ ಬೆಳೆದು ಅಭಿವೃದ್ಧಿ ಹೊಂದುತ್ತದೆ ಅದಲ್ಲದೆ ಈ ದಿನದ ಬಗ್ಗೆ ಜನರಿಗೆ ಅರಿವು ಮೂಡಿಸಲು ನಾವು ವಿವಿಧ ಮೆರವಣಿಗೆಗಳಲ್ಲಿ ಭಾಗವಹಿಸುತ್ತೇವೆ ಆದ್ದರಿಂದ ಅವರು ನಮ್ಮ ಪರಿಸರವನ್ನು ರಕ್ಷಿಸುವಲ್ಲಿ ಭಾಗವಹಿಸಬಹುದು ಇದಲ್ಲದೆ ಶಾಲೆಗಳಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಮರವನ್ನು ನಡೆಸುವ ವಿಧಾನಗಳನ್ನು ಕಲಿಸುತ್ತಾರೆ ವಿದ್ಯಾರ್ಥಿಗಳನ್ನು ಕಾಡಿಗೆ ಕರೆದೊಯ್ಯಲು ಶಾಲೆ ಬಸ್ಸುಗಳನ್ನು ಒದಗಿಸುತ್ತದೆ ಅಲ್ಲಿ ಅವರು ವಿವಿಧ ರೀತಿಯ ಸಸ್ಯಗಳ ಬಗ್ಗೆ ತಿಳಿದುಕೊಳ್ಳುತ್ತಾರೆ ಮತ್ತು ಅವರು ಬದುಕುಳಿಯುವ ಸಸ್ಯವರ್ಗದ ವಿಧಗಳು ಅಲ್ಲದೆ ವಿದ್ಯಾರ್ಥಿಗಳು ತಮ್ಮ ಮನೆಯಿಂದ ಸಸಿ ತಂದು ನೆಲದೊಳಗೆ ನೆಡಬೇಕು ಇದು ಪ್ರಾಯೋಗಿಕ ಜ್ಞಾನವನ್ನು ಪಡೆಯಲು ಅವರಿಗೆ ಸಹಾಯ ಮಾಡುತ್ತದೆ ಇದಲ್ಲದೆ ಇದು ಪರಿಸರಕ್ಕೆ ಭಾವನಾತ್ಮಕ ಬಾಂಧವ್ಯವನ್ನು ಸಹ ಸೃಷ್ಟಿಸುತ್ತದೆ ಪರಿಸರವನ್ನು ರಕ್ಷಿಸುವುದು ಹೆಚ್ಚು ಜನಸಂಖ್ಯೆ ನಮ್ಮ ಗ್ರಹದ ಅನೇಕ ಭಾಗಗಳು ಮಾನವ ಜನಸಂಖ್ಯೆಯಿಂದ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿವೆ ಜನಸಂಖ್ಯೆಯ ಮೇಲೆ ಹೆಚ್ಚಿನ ಬೇಡಿಕೆಗಳು ಮತ್ತು ಕಡಿಮೆ ಪೂರೈಕೆ ಎಂದರ್ಥ ಇದು ಅಸಮತೋಲನವನ್ನು ಉಂಟುಮಾಡುತ್ತದೆ ಮತ್ತು ಮಾನವ ಉಳಿವಿಗಾಗಿ ಪರಿಸರ ವ್ಯವಸ್ಥೆಯನ್ನು ತೊಂದರೆಗೊಳಿಸುತ್ತದೆ ಪಕ್ಷಿಗಳು ಮತ್ತು ಪ್ರಾಣಿಗಳ ಆಶ್ರಯವು ನಾಶವಾಗುತ್ತಿದೆ ಇದು ಪಳೆಯುಳಿಕೆ ಇಂಧನ ಬಳಕೆ ಮತ್ತು ಪರಿಸರದ ಮೇಲೆ ಹಾನಿಕಾರಕ ಪರಿಣಾಮಗಳನ್ನು ಹೆಚ್ಚಿಸುತ್ತದೆ ಮಾಲಿನ್ಯ ಹೆಚ್ಚಿದ ಜನಸಂಖ್ಯೆಯು ಅಗತ್ಯ ದರಕ್ಕೆ ಸರಬರಾಜು ಮಾಡಲು ತ್ಯಾಜ್ಯವನ್ನು ಹೆಚ್ಚಿಸಲು ಕಾರಣವಾಗುತ್ತದೆ ಇದು ತ್ಯಾಜ್ಯದ ಮಟ್ಟವು ವಾಯು ಮತ್ತು ಜಲಮಾಲಿನ್ಯಕ್ಕೆ ಕಾರಣವಾಗುತ್ತದೆ ಮಾಲಿನ್ಯದ ಸ್ಥಿತಿಯು ಎಷ್ಟು ಕೆಟ್ಟದಾಗಿದೆ ಎಂದರೆ ಇಲ್ಲಿಯವರೆಗೂ ಎರಡು ಪಾಯಿಂಟ್ ನಾಲ್ಕು ಶತಕೋಟಿ ಜನರಿಗೆ ಶುದ್ಧ ಕುಡಿಯಲು ಯೋಗ್ಯವಾದ ನೀರು ಲಭ್ಯವಿಲ್ಲ ಮಾನವೀಯತೆಯು ಗಾಳಿ ನೀರು ಮತ್ತು ಮಣ್ಣಿನಂತಹ ಭರಿಸಲಾಗದ ಸಂಪನ್ಮೂಲಗಳನ್ನು ನಿರಂತರವಾಗಿ ಕಲುಷಿತಗೊಳಿಸುತ್ತಿದೆ ಇದು ಪುನಃ ತುಂಬಲು ಲಕ್ಷಾಂತರ ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ ಗಾಳಿ ನೀರು ಮತ್ತು ಮಣ್ಣಿನ ಮಾಲಿನ್ಯ ಮಾತ್ರವಲ್ಲ ಶಬ್ದ ವಿಕಿರಣ ಮತ್ತು ಬೆಳಕಿನ ಮಾಲಿನ್ಯಕ್ಕೂ ಮಾನವೀಯತೆ ಕಾರಣವಾಗಿದೆ ಮಾಂಸಾಹಾರಿ ಆಹಾರ ಮಾನವ ಜೀರ್ಣಾಂಗವು ಸಸ್ಯಹಾರಿಗಳಂತೆ ಉದ್ದವಾಗಿದೆ ಆದರೆ ಇನ್ನು ಹೆಚ್ಚಿನ ಮಾನವ ಜನಸಂಖ್ಯೆಯು ಮಾಂಸಾಹಾರಿ ಆಹಾರವನ್ನು ಅವಲಂಬಿಸಿದೆ ಒಂದು ಕಿಲೋ ಕೋಳಿ ಬೆಳೆಯಲು ಹಲವು ಕಿಲೋ ಗೋಧಿ ಬೇಕು ಆದರೆ ಒಂದು ಕಿಲೋ ಗೋಧಿ ಎರಡು ಜನರ ಹಸಿವನ್ನು ನೀಗಿಸುತ್ತದೆ ಆದ್ದರಿಂದ ಈ ಮಾಂಸಾಹಾರಿ ಆಹಾರವು ಪರಿಸರಕ್ಕೆ ನಿಜವಾಗಿಯೂ ದುಬಾರಿಯಾಗಿದೆ ಅರಣ್ಯ ನಾಶ ಮಾನವರಿಗೆ ರಸ್ತೆಗಳು ಮತ್ತು ಮನೆಗಳನ್ನು ನಿರ್ಮಿಸಲು ಭೂಮಿ ಜಾಗವನ್ನು ಸೃಷ್ಟಿಸಲು ಅರಣ್ಯನಾಶದ ಅಗತ್ಯವಿದೆ ಇದು ಕಾಡು ಪ್ರಾಣಿಗಳು ಮತ್ತು ಪಕ್ಷಿಗಳ ಆವಾಸಸ್ಥಾನದ ನಾಶಕ್ಕೆ ಕಾರಣವಾಗುತ್ತದೆ ಇದು ನ ನಿರಂತರ ಹೆಚ್ಚಳಕ್ಕೆ ಕಾರಣವಾಗುತ್ತದೆ ಏಕೆಂದರೆ ಈ ಅನಿಲವನ್ನು ಹೀರಿಕೊಳ್ಳಲು ಯಾವುದೇ ಮರಗಳಿಲ್ಲದಿರುವುದರಿಂದ ಅದು ವಾತಾವರಣದಲ್ಲಿ ಉಳಿದು ಜಾಗತಿಕ ತಾಪಮಾನ ಏರಿಕೆಗೆ ಕಾರಣವಾಗುತ್ತದೆ ಅನುಪಯುಕ್ತ ವಸ್ತುಗಳ ಅತಿಯಾದ ಬಳಕೆ ದುರಭಿಮಾನಕ್ಕಾಗಿ ಪ್ರಾಣಿಗಳ ಮೇಲೆ ಬೀರುವ ಪ್ರಭಾವದ ಬಗ್ಗೆ ಯೋಚಿಸದೆ ನಾವು ಪ್ರಾಣಿಗಳ ಚರ್ಮದಿಂದ ತಯಾರಿಸಿದ ಚರ್ಮದ ಶೂಗಳು ಬೆಲ್ಟುಗಳು ಮತ್ತು ಜಾಕೆಟ್ಗಳಂತಹ ಸರಕುಗಳನ್ನು ಬಳಸುತ್ತೇವೆ ನಾವು ತಮ್ಮ ಉಗುರುಗಳು ಮತ್ತು ದಂತಗಳಿಂದ ಮಾಡಿದ ಅಲಂಕಾರಿಕ ವಸ್ತುಗಳನ್ನು ಅಲಂಕರಿಸುವಾಗ ಪ್ರಾಣಿಗಳು ಇದರಿಂದ ಬಳಲುತ್ತವೆ ಉಪಸಂಹಾರ ಜನಸಂಖ್ಯೆ ಕಡಿತ ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧಿಸುವುದು ಮತ್ತು ಪ್ರತಿ ಸಮುದಾಯದಲ್ಲಿ ಮರಗಳನ್ನು ನೆಡುವುದು ಮುಂತಾದ ಕಡ್ಡಾಯ ಕ್ರಮಗಳನ್ನು ಸಹ ತೆಗೆದುಕೊಳ್ಳುತ್ತಿದೆ ಇದು ಕಳೆದ ವರ್ಷಗಳಲ್ಲಿ ಉಂಟಾದ ಪರಿಸರದ ನಾಶವನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ ನಮ್ಮ ಪರಿಸರವನ್ನು ಉಳಿಸಿ ಬೆಳೆಸಬೇಕು